ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ಕಿನ್ ಸಜ್ಜಿನ್ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಫೋನ್ಪೇಲಿ ಯಾವುದೇ ಒಂದು UPI ID ಯಾವ ರೀತಿ ಮನಿಯನ್ನು ಟ್ರಾನ್ಸ್ಫರ್ ಮಾಡೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಇವಾಗ ನಾನು ಫೋನ್ಪೇನ ಓಪನ್ ಮಾಡ್ಕೊಳ್ತೇನೆ. ಸೊ ಓಪನ್ ಮಾಡಿಬಿಟ್ಟು ಫ್ರೆಂಡ್ಸ್, ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ನಮಗೆ ಒಂದು ಟ್ರಾನ್ಸ್ಫರ್ ಮನಿ ಅಂತ ಒಂದು ಆಪ್ಷನ್ ಬರುತ್ತಲ್ಲ. ಸೊ ಅಲ್ಲಿ ನೋಡ್ಬೋದು ಟು ಬ್ಯಾಂಕ್ ಅಥವಾ UPI ID ಅಂತ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಿಮಗೆ UPI ID ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಅಥವಾ ನೀವು ಇಲ್ಲಿ ನೋಡ್ಬೋದು ನಿಮಗೆ ಸರ್ಚ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಪ್ಲಸ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ನಿಮಗೆ ಈಸಿಯಾಗಿ ಸರ್ಚ್ ಆಪ್ಷನ್ ಇರುತ್ತೆ, ಸರ್ಚ್ ಬ್ಯಾಂಕ್ ಅಕೌಂಟ್ UPI ID ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ನೀವು ಇವಾಗ UPI IDನ ನೀವು ಇಲ್ಲಿ ಪೇಸ್ಟ್ ಮಾಡ್ಬೋದು ಅಥವಾ ಬರೀಬೋದು ನೀವು. ಸೊ ನೋಡ್ಬೋದು ನಮಗೆ ಇಲ್ಲಿ ಒಂದು ಆಪ್ಷನ್ ಬಂದಿದೆ ನೀವು UPI ID ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ನಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ವೆರಿಫೈ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ಆ ಒಂದು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ಫ್ರೆಂಡ್ಸ್, ಇವಾಗ ನಮ್ಮ ಒಂದು ಡೀಟೇಲ್ಸ್ ಬರುತ್ತೆ. ಸೊ ಇದು ಯಾರು UPI ID ಆಗಿರುತ್ತಲ್ಲ, ಸೊ ಅವರ ಒಂದು ಡೀಟೇಲ್ಸ್ ಬರ್ತಿಲ್ಲ. ನೋಡ್ಬೋದು ರಿಜಿಸ್ಟರ್ ನೇಮ್ ಅಂತ ಇರುತ್ತೆ. ನೀವು ಆ ಒಂದು ರಿಜಿಸ್ಟರ್ ನೇಮ್ ಸರಿಯಾಗಿದ್ದರೆ, ಅವ್ರದ್ದೇ ಆಗಿದ್ದರೆ ನೀವು ಇಲ್ಲಿ ನಿಕ್ ನೇಮ್ ಕೂಡ ಕೊಡ್ಬೋದು. ಸೊ ನೀವು ನಿಕ್ ನೇಮನ್ನು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಸೊ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಹಾಕ್ಕೊಳ್ತಿದ್ದೇನೆ. ಸೊ ನಂತರ ಫ್ರೆಂಡ್ಸ್, ಇವಾಗ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಂದು ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಳ್ತಂಗೆ ಇಲ್ಲಿ ನೋಡ್ಬೋದು ಇವಾಗ ನಾವು ಅಮೌಂಟನ್ನು ಸೆಂಡ್ ಮಾಡ್ಬೋದು. ಸೊ ಇವಾಗ ನೋಡ್ಬೋದು ನಾನು ಒಂದು ಎಕ್ಸಾಂಪಲ್ ಆಗಿ 1 ರೂಪಾಯಿನ ಸೆಂಡ್ ಮಾಡ್ತೇನೆ. ಸೊ ಮತ್ತು ಬ್ಯಾಂಕ್ ಅಕೌಂಟನ್ನು ಇವಾಗ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೇನೆ, ಇಲ್ಲಿ ನೋಡ್ಬೋದು. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇವಾಗ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಫ್ರೆಂಡ್ಸ್, ಇವಾಗ ನಮಗೆ ಒಂದು UPI PIN ಕೇಳುತ್ತೆ. ಸೊ ನಾವು ಇವಾಗ UPI PIN ಇಲ್ಲಿ ಎಂಟರ್ ಮಾಡ್ಕೊಳ್ತೇನೆ. ಸೊ ಇವಾಗ ಸ್ಕ್ರೀನ್ ಬ್ಲ್ಯಾಕ್ ಆಗಿದೆ. ಸೊ ಇಲ್ಲಿ ನಮಗೆ UPI PIN ಕೇಳ್ತಾಯಿದೆ. ಸೊ 6-ಡಿಜಿಟ್ UPI PIN ಇಲ್ಲಿ ಎಂಟರ್ ಮಾಡ್ಕೊಳ್ತೇನೆ. ಸೊ ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಮಗೆ ಪೇಮೆಂಟ್ ಆಗ್ತಿದೆ. ಸೊ ನೋಡ್ಬೋದು ಫ್ರೆಂಡ್ಸ್, ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಕೂಡ ಇಲ್ಲಿ ಆಗಿದೆ. ಸೊ ಈ ರೀತಿಗೆ ಫ್ರೆಂಡ್ಸ್ ನಾವು ಪೇಮೆಂಟನ್ನು ಮಾಡ್ಬೋದು UPI ID ಯಾವುದೇ ಒಂದು UPI ID. ಸೊ ನೋಡ್ಬೋದು ಫ್ರೆಂಡ್ಸ್, 1 ರೂಪಾಯಿ ಕೂಡ ಇವಾಗ ಕ್ರೆಡಿಟ್ ಆಗಿದೆ. ಸೊ ಫ್ರೆಂಡ್ಸ್, ನಾವು ಈ ರೀತಿಯಾಗಿ ಯಾವುದೇ UPI ID ನಾವು ಫೋನ್ಪೇ ಮುಖಾಂತರ ಪೇಮೆಂಟನ್ನು ಮಾಡ್ಬೋದು ಈ ರೀತಿಯಾಗಿ. ಸೊ ಇದಾಗಿದೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ. ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲವರೆಗೂ ಬಾಯ್, ಜೈ ಹಿಂದ್.